ಕೋಲಾರ, ಕಠಾರಪಳ್ಳೆ, ನಾಗರಗುಂಟೆ ಇದು ಶತಮಾನಗಳಿಂದ ಇದರಲ್ಲಿ ಕಸ ಹಾಕಿ ತುಂಬಿಸ್ಬಿಟ್ಟಿದ್ರು. ಮೊನ್ನೆ ಮೊನ್ನೆ ನಮ್ಮ ಕೋಲಾರ ಎಂ ಪಿ ಮುನಿಸ್ವಾಮಿ ಅವರು ಬಂದು ನೋಡಿ ಇದಕ್ಕೆ ಈ ಕಸವನ್ನು ನೋಡಿ ಇಲ್ಲಿ ಇರೋದು ಲೋಕಲ್ ಜನವರೆಲ್ಲ ತೋರಿಸಿ ಕಠಾರಪಳ್ಳೆಯವರು ಹುಡುಗರು ಯೂತ್ರು ಎಲ್ಲ ಬಂದು ತೋರಿಸಿ ಇದಕ್ಕೆಲ್ಲ ಕ್ಲೀನ್ ಮಾಡಿಸ್ತವ್ರೆ. ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಇದಕ್ಕೆ ಪಾರಕ್ ಮಾಡ್ತಾರೆ, ನೀರು ಬಿಟ್ಟು ಒಂದು ಪವಿತ್ರ ಮಾಡ್ತಾರೆ, ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಸದ್ಯಕ್ಕೆ ಇದು ಇವಾಗ ನಾಗರಗುಂಟೆಯನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ನೋಡ್ಬೋದು. ನೋಡಿ ಇವಾಗಲೂ ಹೆಂಗಿದೆ ಅಲ್ಲಿ ಕಸ, ಆ ಥರನೇ ಎಲ್ಲ ನಾಲ್ಕು ಕಡೆಯೂ ಆ ಥರ ಕಸ ಇತ್ತು. ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇದಕ್ಕೆ ಫಸ್ಟು ಕ್ಲೀನ್ ಮಾಡೋಕ್ಕೆ ಒಂದು ಹೆಜ್ಜೆ ಎತ್ತಿದ್ದು ನಮ್ಮ ಕೋಲಾರ ಡಿ ಕೆ ರವಿ. ಆಮೇಲೆ ನಂತರ ಇದು ಆಗ ಶುರು ಆಗ್ತಾಯಿದೆ ಕೆಲಸ. ನೋಡಿ ಅಲ್ಲಿ ಜನರು ಆ ಮೆಟ್ಟದ ಮೇಲೆ ನೀರು ಮಣ್ಣು ಬಿದ್ದಿದ್ದು ಅದು ತೆಗೀತದೆ ನೋಡಿ ಕೈನಿಂದ, ನೀವು ನೋಡ್ಬೋದು. ಅಷ್ಟೇ ನಾ ಮೆಟ್ಟಿಗಳು ಇರೋದು, ಕೆಳಗೆ ಇಲ್ಲ ಅಲ್ಲ ಮೆಟ್ಟಿಗಳು, ಅಷ್ಟೇ ಮೆಟ್ಟಿಗಳು ಅಲ್ಲಿ ಜಾಸ್ತಿ ಅವೆ. ಆ ಇಲ್ಲಿ ಅವೆ, ಇಲ್ಲಿಲ್ಲ ಅವೆ, ತೆಗಿಬೇಕು ಮಟ್ಟಿ ಅದು ಎಲ್ಲ ಮಣ್ಣು. ಹಾ ಅಲ್ಲಿ ತನಕ ಹಂಗಾದ್ರೆ ಇನ್ನೂ ಅಗಲ ಇದೆ, ಇದು ಮುಚ್ಚೋಗ್ಬಿಡ್ರದು ಮಣ್ಣೆಲ್ಲ ಹಾಕಿ. ಈ ಮಣ್ಣೊಳಗಡೆ ಆ ಥರ ಇಲ್ಲಿ ಕಾಣಿಸಿದೆಯಲ್ಲ ಆ ಥರ ಮೆಟ್ಟುಗಳು ಸುಮಾರು ಕಿಲ್ಲೆಯಿಂದ ಮೇಲೆ ತಂಗ 40 ಹೆಜ್ಜೆಯಷ್ಟು ಮೆಟ್ಟುಗಳವೆ. ಇಲ್ಲೂ ಮಣ್ಣೆಲ್ಲ ಹಾಕಿ ಮುಚ್ಚಿಬಿಟ್ಟವ್ರೆ. ಇನ್ನು ಕ್ಲೀನ್ ಮಾಡಿದ್ರೆ ಇದರಲ್ಲಿ ಇಷ್ಟಪ್ಪ ಇಷ್ಟಪ್ಪ ಮೆಟ್ಟುಗಳು ಬರ್ತವೆ. ನೋಡಿ ನಾಗರಗುಂಟೆ ಒಳಗಡೆ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ, ಹಳೆ ಕಟ್ಟಡ ಶತಮಾನಗಳದಿದು. ಅದನ್ನು ಎಲ್ಲ ಗಿಡಗಳೆಲ್ಲ ಬಂದು ಕಿತ್ತೋಗಂಗಿದೆ, ಅದು ಕಲ್ಲು ಹಳೆದು ನಿಂತಿರೋ ಕಾರಣದಿಂದ ನಿಂತಿದೆ ಅದು. ಇದಕ್ಕೆಲ್ಲ ಮುಂದಿನ ದಿನ ರೆಡಿ ಮಾಡಿ ಇದಕ್ಕೆ ಒಂದು ಪಾರ್ ಥರ ಮಾಡಿಲ್ಲ ನೀರು ಬಿಟ್ಟು ಮಾಡಿದರೆ ಕೋಲಾರಿಗೆ ಒಂದು ಹೆಸರು ಬರ್ಬೋದು. ನೋಡೋಕ್ಕೆ ಬಡ ಚೆನ್ನಾಗಿರ್ತದೆ ಇದು.
ನೀವು ಡ್ರೈವರಾ? ಕೋಲಾರೇನಾ? ಟೇಕಲ್. ತಮ್ಮ ಹೆಸರು? ಕಿರಣ್. ವಿಡಿಯೋ ನೋಡೋ ನಂತರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಕೋಲಾರದು ನಿಜವಾಂಶ ಏನೇನು ಇರ್ತದೆ ಅದೆಲ್ಲ ನಾವು ತೋರಿಸೋದು. ನೋಡಿ, ಸುಮಾರಿದೆ ಮೆಟ್ಟಿಲು 45 50 ಮೇಲೆ ಇವೆ.